ಸಹಾಯ ಬೇಕು ಅದನ್ನ ನಮ್ಮ ಬಿಬಿಎಂಪಿ ಕಡೆಯಿಂದ ಮಾಡ್ತೇವೆ. ಅಸಲ ಅಲ್ಲಿ ಇದೇನಾಗಿದೆ ಅಂದ್ರೆ ಒಂದು ಹಂಪ್ ಇತ್ತು ಪ್ಲಸ್ ಗದ್ದಲದ ನಡುವೆ ಸಭಾಪತಿ ಆಯ್ಕೆ ನಡೆದಿದೆ. ಸಭಾಪತಿಯಾಗಿ ಚುನಾಯಿತರಾಗಿದ್ದಾರೆ ಬಸವರಾಜ್ ಹೊರಟ್ಟಿ ಅವರು. ಜೆಡಿಎಸ್ ನ ಬಸವರಾಜ್ ಹೊರಟ್ಟಿ ಅವರಿಗೆ ಸಭಾಪತಿ ಸ್ಥಾನ ದಕ್ಕಿದೆ. ಅತಿ ಹಿರಿಯ ಸದಸ್ಯರು ಬಸವರಾಜ್ ಹೊರಟ್ಟಿ ಅವರು ಈಗ ಸಭಾಪತಿಯಾಗಿ ಸ್ಥಾನವನ್ನ ಅಲಂಕರಿಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಆಗಿದ್ರು, ಆದ್ರೆ ಅದು ಹಂಗಾಮಿ ಸಭಾಪತಿ ಆಗಿದ್ರು ಬಸವರಾಜ್ ಹೊರಟ್ಟಿ ಅವರು. ಈಗ ಪೂರ್ಣ ಪ್ರಮಾಣದ ಸಭಾಪತಿಯಾಗಿ ಆಯ್ಕೆ ಆಗಿದ್ದಾರೆ. ಬಿಜೆಪಿ ಬೆಂಬಲದಿಂದ ಜೆಡಿಎಸ್ ನ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಬಸವರಾಜ್ ಹೊರಟ್ಟಿ ಅವರು ಸಭಾಪತಿ ಆಗಿದ್ದಾರೆ, ನೂತನ ಸಭಾಪತಿ ಆಗಿರುವಂತದ್ದು. ಪ್ರತಾಪ್ ಚಂದ್ರ ಶೆಟ್ಟಿ ಅವರಿದ್ರು, ಅವರ ರಾಜೀನಾಮೆ ಬಳಿಕ ಈಗ ಬಸವರಾಜ್ ಹೊರಟ್ಟಿ ಅವರು ನೂತನ ಸಭಾಪತಿ ಆಗಿದ್ದಾರೆ. ಬಿಜೆಪಿ ಬೆಂಬಲದೊಂದಿಗೆ ಹೊರಟ್ಟಿ ಆಯ್ಕೆಯನ್ನ ಘೋಷಿಸಿದ್ದಾರೆ. ಉಪಸಭಾಪತಿಗಳಾಗಿರುವಂತಹ ಪ್ರಾಣೇಶ್ ಅವರು, ಪ್ರಾಣೇಶ್ ಅವರು ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲದಿಂದ ಉಪಸಭಾಪತಿಗಳಾಗಿರುವಂಥದ್ದು. ಬಿಜೆಪಿಯ ಸದಸ್ಯರು ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿಲ್ಲ. ಕಾಂಗ್ರೆಸ್ ಆದರೆ ನಾಮಪತ್ರವನ್ನ ಸಲ್ಲಿಸಿದ್ರು, ಆದರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿಲ್ಲ. ಸಭಾಪತಿ ಪೀಠವನ್ನ ಅಲಂಕರಿಸಿದ್ದಾರೆ ಬಸವರಾಜ್ ಹೊರಟ್ಟಿ ಅವರು. ನೂತನ ಸಭಾಪತಿಗೆ ಅಭಿನಂದಿಸಿದ್ದಾರೆ ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯರೆಲ್ಲರೂ ಕೂಡ. ಅವರದು ದಾಖಲೆ ಕೂಡ ಇದೆ ವಿಧಾನ ಪರಿಷತ್ಗೆ, ಅತಿ ಹೆಚ್ಚು ಬಾರಿ ಅದು ಕಂಟಿನ್ಯೂಯಸ್ ಆಗಿ ಆಯ್ಕೆಯಾಗಿ ಬಂದಿರುವಂತದ್ದು ಬಸವರಾಜ್ ಹೊರಟ್ಟಿ ಅವರು. ಪ್ರಸ್ತಾವಗಳು ಬಂದಿರುವಂತರಲ್ಲಿ ಎರಡು ಪ್ರಸ್ತಾವನೆಗಳು ಮಾತ್ರ ಅನುಮೋದಿಸಲ್ಪಟ್ಟಿದೆ, ಹಾಗಾಗಿ ಎರಡನೇ ಪ್ರಸ್ತಾವನೆಗಳು ಇಲ್ಲದಿರುವ ಕಾರಣ ಮೊದಲನೆಯ ಪ್ರಸ್ತಾಪದಲ್ಲಿ ಪ್ರಸ್ತಾವ ಮಾಡಿರುವಂತಹ ಬಸವರಾಜ ಲಿಂಗಪ್ಪ ಹೊರಟ್ಟಿ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯನ್ನಾಗಿ ಸರ್ವಾನುಮತದಿಂದ ಸಭಾಪತಿಯನ್ನಾಗಿ ಘೋಷಣೆಯನ್ನ ಮಾಡುತ್ತೇನೆ. ಪೀಠದ ನಿರ್ಣಯ ಸರಿ ಇದೆ. ಗಮನಿಸ್ತಾ ಇದ್ದೀರಾ, ಸಭಾಪತಿ ಪೀಠದಲ್ಲಿ ನೂತನ ಸಭಾಪತಿಗಳಾಗಿರುವಂತ ಬಸವರಾಜ್ ಲಿಂಗಪ್ಪ ಹೊರಟ್ಟಿ ಅವರು ಆಸೀನರಾಗಿದ್ದಾರೆ. ಉಪಸಭಾಪತಿ ಆಗಿದ್ದಂಥವರು, ಹಂಗಾಮಿ ಸಭಾಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂತ ಪ್ರಾಣೇಶ್ ಅವರು ಅವರಿಗೆ ತಮ್ಮ ಸ್ಥಾನವನ್ನ ಬಿಟ್ಕೊಟ್ರು. ಈಗ ಅಭಿನಂದಿಸಿ ಮಾತನಾಡ್ತಾ ಇದ್ದಾರೆ, ಅಭಿನಂದನೆಗಳನ್ನ ಸಲ್ಲಿಸಿದ್ರು ಎಲ್ಲರೂ ಕೂಡ. ಕೋಡೆಸ್ ಗೆ ಐಟಿ ಶಾಕ್ ಅನ್ನ ಕೊಟ್ಟಿದೆ. ಕೋಡೆಸ್ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂತದ್ದು. ಬೆಂಗಳೂರಿನ ಕೋಡೆಸ್ ನಿವಾಸ ಮತ್ತೆ ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಕೋಡೆಸ್ ಗ್ರೂಪ್ ಮೇಲೆ ಈ ಒಂದು ದಾಳಿ ಮಾಡಲಾಗಿರುವಂತದ್ದು. ಐಟಿ ಇಲಾಖೆಯವರು ಕೋಡೆಸ್ ಸಹೋದರರ ಮೇಲೆ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅಂದ್ರೆ ಅವರ ನಿವಾಸ ಮತ್ತೆ ಕಚೇರಿಗಳ ಮೇಲೆ ಕೋಡೆಸ್ ಗ್ರೂಪ್ 15ಕ್ಕೂ ಹೆಚ್ಚು ಕಡೆ ಐಟಿ ದಾಳಿ ನಡೆದಿದೆ. ಸಹೋದರರ ಮನೆ ಕಚೇರಿಗಳಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮದ್ಯದ ಉದ್ಯಮ ನಡೆಸುವಂತ ಕೋಡೆಸ ಸಹೋದರರು, ಕೋಡೆಸ ಗ್ರೂಪ್ನ 15ಕ್ಕೂ ಹೆಚ್ಚು ಕಡೆ ಈ ಒಂದು ಐಟಿ ಇಲಾಖೆ ಅಧಿಕಾರಿಗಳ ದಾಳಿ ನಡೆದಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಇರುವಂತ ಮನೆ ಮೇಲೆ ದಾಳಿ ನಡೆದಿರುವಂತದ್ದು. ಕೋಡೆಸ ಬ್ರೆವರೇಜಸ್, ಕೋಡೆಸ್ RCA, ಕೋಡೆಸ್ ಇಂಡಿಯಾ, ಕೋಡೆ ಫ್ಯಾಕ್ಟರಿಗಳು ಮನೆಗಳಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೋಡೆಸ್ಗೆ ಈ ರೀತಿಯಾಗಿ ಐಟಿ ಇಲಾಖೆ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿರುವಂಥದ್ದು. ಪರಿಶೀಲನೆ ಇನ್ನೂ ಕೂಡ ಮುಂದುವರೆದಿದೆ. ಕೋಡೆಸ್ ಸಹೋದರರಿಗೆ ಸಂಬಂಧಪಟ್ಟಿರುವಂತಹ ಕಚೇರಿ ಮತ್ತು ನಿವಾಸಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.